ರಾಜ್ಯದಲ್ಲಿ ಜಾತಿ ಗಣತಿಯ ಜ್ವಾಲೆ ಧಗಧಗಿಸುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ ಜಾತಿ ಗಣತಿ ವರದಿ ಸಲ್ಲಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದಲ್ಲಿಯೇ ಅಪಸ್ವರಗಳು ಕೇಳಿ ಬರ್ತಾ ಇದೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಈ ಜಾತಿ ಗಣತಿಯಲ್ಲಿ ಕೆಲವು ಲೋಪ ದೋಷಗಳಿದೆ ನಾಲ್ಕು ಜನರ ಮನೆಗೆ ಹೋದ್ರೆ ಅದು ಗಣತಿ ಆಗಲ್ಲ ಅಂತ ಹೇಳಿದ್ದಾರೆ ಕೆಲವರ ಮನೆಗಳಿಗೆ ಆಯೋಗ ಹೋಗೇ ಇಲ್ಲ ಅಂಥೇಳಿ ಅಪಸ್ವರವನ್ನು ತೆಗೆದಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಮ್ಮ ಸಂಬಂಧಿಕರ ಮನೆಗಳಿಗೂ ಕೂಡ ಭೇಟಿ ಕೊಟ್ಟಿಲ್ಲ ಆಯೋಗ ವೀರಶೈವ ಲಿಂಗಾಯತರಲ್ಲಿ ನೂರ ಮೂರು ಉಪ ಪಂಗಡಗಳಿರೋದ್ರಿಂದ ಅಧ್ಯಯನವನ್ನು ಮಾಡಲೇಬೇಕು ಜಾತಿ ಗಣತಿ ವರದಿ ಸ್ವೀಕಾರದ ವಿಚಾರದಲ್ಲಿ ನಾವು ರಾಜಕೀಯ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಪಸ್ವರವನ್ನು ತೆಗೆದಿರುವಂತಹದ್ದು ಜಾತಿ ಗಣತಿಯ ವರದಿ ಸಲ್ಲಿಕೆಯ ವಿಚಾರಕ್ಕೆ ಜನಗಣತಿ ಯಾಕೆ ಮಾಡ್ತೀವಿ ನಾವು ಪ್ರತಿ ಬಾರಿ ಜನಗಣತಿ ಯಾಕೆ ಮಾಡ್ತೀವಿ ಆ ಜನಸಂಖ್ಯೆ ಆಧಾರದ ಮೇಲೆ ಆ ಸಮುದಾಯದವರಿಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅನ್ನುವಂಥ ಒಂದೇ ಒಂದು ಉದ್ದೇಶದಿಂದ ಜನಗಣತಿಯನ್ನು ಮಾಡ್ತೀವಿ ಸೊ ಇದು ಹಠಕ್ಕೆ ಬಿದ್ದಿದ್ದಾರೆ ಇನ್ನೊಂದು ಬಿದ್ದಿದ್ದಾರೆ ಅಂತಿಲ್ಲ ಎಲ್ಲರಿಗೂ ನ್ಯಾಯ ಕೊಡಲಿ ನಾವೇನು ಹೇಳ್ತಾ ಇದ್ದೀವಿ ಅಂತಂದರೆ ಈ ಜನಗಣತಿ ಏನು ಮಾಡಿದ್ದಾರೆ ಒಂದು ನಾಲ್ಕು ಕಡೆ ಬಂದಿದ್ದಾರೆ ನಾಲ್ಕು ಕಡೆ ಹೋಗಿ ನನ್ನ ಸ್ವಂತ ಉದಾಹರಣೆಯನ್ನ ಹೇಳ್ತಾ ಇದ್ದೀನಿ ನಮ್ಮ ವೀರಶೈವಲಿಂಗಾಯತ ಮೂರು ಕೊಟ್ಟು ಇದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾತು ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ ಜಾತಿ ಗಣತಿ ವರದಿ ಸಲ್ಲಿಕೆಯ ವಿಚಾರದಲ್ಲಿ ಅಹಿಂದ ವರ್ಸಸ್ ಅದರ್ಸ್ ಅನ್ನುವಂತಹ ಪರಿಸ್ಥಿತಿ ರಾಜ್ಯ ಕಾಂಗ್ರೆಸ್ ನಲ್ಲಿ ನಿರ್ಮಾಣವಾಯ್ತಾ ಚುನಾವಣೆಯ ಸಂದರ್ಭದಲ್ಲಿ ಇದೇ ವಿಚಾರ ಮತ್ತಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ಲಿಕ್ಕೆ ವೇದಿಕೆ ಆಗ್ತಾ ಇದೆಯಾ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂತದ್ದು ಅವಾಗ ನಾವು ವಿರೋಧ ಮಾಡಿಲ್ಲ ಅವಾಗ ನಾವೇನ್ ಹೇಳಿದಿವಿ ಈ ರೀತಿ ನಮ್ಮ ಕೆಲವೊಂದು ಸಂದೇಹಗಳಿದಾವೆ ಆ ಸಂದೇಹಗಳನ್ನ ಸ್ಪರ್ಶಿಸ್ ಕುತ್ಹೇಳಿದೀವಿ ಈಗ ವರದಿ ಅವಾಗ ನಾವು ವಿರೋಧ ಮಾಡಿಲ್ಲ ಅವಾಗ ನಾವೇನ್ ಹೇಳಿದೀವಿ ಈ ರೀತಿ ನಮ್ಮ ಕೆಲವೊಂದು ಸಂದೇಹಗಳಿದಾವೆ ಆ ಸಂದೇಹಗಳನ್ನ ಅಂತ ಹೇಳಿದೀವಿ ವರದಿ ಎಂ ಬಿ ಪಾಟೀಲ್ ಮಾತ್ರ ಅಲ್ಲ ಬಹುತೇಕ ಲಿಂಗಾಯತ ಶಾಸಕರುಗಳು ಸಚಿವರುಗಳ ಅಭಿಪ್ರಾಯವೇ ಇದು ಶಾಮನೂರು ಶಿವಶಂಕರಪ್ಪ ಅವರಿಂದ ಹಿಡಿದು ಎಲ್ಲರೂ ಕೂಡ ಇದೇ ರೀತಿಯ ಅಭಿಪ್ರಾಯವನ್ನ ಹೇಳ್ತಾ ಇರುವಂತಹ ಈ ಜಾತಿ ಗಣತಿಯ ವರದಿಗೆ ನಮ್ಮ ಆಕ್ಷೇಪ ಇದೆ ಮತ್ತೊಮ್ಮೆ ಮರುಗಣತಿ ಆಗಬೇಕು ಪ್ರತಿಯೊಬ್ಬರ ಮನೆಗೂ ಹೋಗಿ ಡೇಟಾ ಕಲೆಕ್ಷನ್ ಆಗಬೇಕು ಅದಾದ ಮೇಲೆ ವರದಿಯನ್ನು ಸಲ್ಲಿಕೆ ಮಾಡಬೇಕು ಈ ವರದಿ ಏನಿದೆ ಇದು ಅವೈಜ್ಞಾನಿಕ ಅಂತ ಹೇಳಿ ಹೇಳ್ತಾ ಇರುವಂಥದ್ದು ಈ ಜಟಾಪಟ್ಟಿ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಈ ತಿಕ್ಕಾಟ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಇವತ್ತು ಸಂಜೆ ನಡೆಯುವಂತಹ ಮಹತ್ವದ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಕುತೂಹಲಕ್ಕೆ ಕಾರಣವಾಗಿದೆ ಈಗಾಗಲೇ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ಅವರು ವರದಿಯನ್ನು ಸಲ್ಲಿಸಬೇಕಿತ್ತು ಸಲ್ಲಿಸಿದ್ದಾರೆ ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ಸಿಎಂ ಸಿದ್ದರಾಮಯ್ಯನವರಾಗಿದ್ದಾಗ ಈ ಗಣತಿಗೆ ಸೂಚನೆಯನ್ನು ಕೊಟ್ಟಿದ್ರು ನೂರ ಐವತ್ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾ ರೆಡಿಯಾಗಿರುವಂತಹ ವರದಿ ಇದು ಈಗ ಸಿಎಂ ಸಿದ್ದರಾಮಯ್ಯನವರ ಕೈ ಸೇರಿದೆ ಚೆಂಡು ಅವರ ಅಂಗಳದಲ್ಲಿದೆ ಈಗೇನು ಮಾಡ್ತಾರೆ ವರದಿಯನ್ನು ಸ್ವೀಕಾರ ಮಾಡ್ತಾರಾ ಸ್ವೀಕಾರ ಮಾಡಿದರೆ ಎರಡು ಸಮುದಾಯಗಳು ವ್ಯಾಪಕ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು